ಬೆಳೆ ಸಾಲ ಮನ್ನಾ ಯೋಜನೆ, ಬರಿಯ ಉಳವ ಕುಳದ ಗೆರೆಯೇ, ನಾಡ ಹಣೆ ಬರಹ ಬೆರವೆ, ಹೊಲದ ಗಾಂಧಿ ನೆಲದ ಗಾಂಧಿ, ನೀನೇ ರಾಷ್ಟ್ರ ಶಕ್ತಿ ಎಂಬ ಕವಿವಾಣಿಯಂತೆ ರೈತ ದೇಶದ ಹಣೆ ಬರಹದ ಲಿಪಿಕಾರ, ರೈತರ ಉದ್ಧಾರದಲ್ಲಿ ಅಡಗಿದೆ ದೇಶದ ಭವಿಷ್ಯ. ಇದನ್ನು ಮನಪೂರ್ವಕವಾಗಿ ನಂಬಿರುವ ನಮ್ಮ ಸರ್ಕಾರ ರೈತನ ಬದುಕಿನಲ್ಲಿ ಆತ್ಮವಿಶ್ವಾಸದ ಸೆಲೆ ಚಿಮ್ಮಿಸುವ ನಿಟ್ಟಿನಲ್ಲಿ ಇಟ್ಟ ಮೊದಲ ಹೆಜ್ಜೆ ರೈತರ ಬೆಳೆ ಸಾಲ ಮನ್ನಾ. ಜುಲೈ 2018 ಆಯವ್ಯಯದಲ್ಲಿ ಮನ್ನಾ ಮಾಡುವುದಾಗಿ ನಾನು ಘೋಷಿಸಿದ್ದೆ. ಅಲ್ಲದೆ ಅನೇಕ ಸಂಕಷ್ಟಗಳಿದ್ದಾಗ್ಯೂ ನಮ್ಮ ಅನೇಕ ರೈತರು ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ಗಳಿಗೆ ಸಾಲಗಳನ್ನು ಮರುಪಾವತಿ ಮಾಡುತ್ತಿದ್ದಾರೆ. ಇಂತಹ ರೈತರನ್ನು ಪ್ರೋತ್ಸಾಹಿಸಲು ಪ್ರತಿ ಕುಟುಂಬಕ್ಕೆ 25,000 ರೂಗಳವರೆಗೆ ಪ್ರೋತ್ಸಾಹಧನವನ್ನು ನೀಡಲು ತೀರ್ಮಾನಿಸಿದ್ದೆವು. ರಾಜ್ಯದಲ್ಲಿ ಲಕ್ಷಾಂತರ ರೈತರಿಗೆ ಸಕಾಲದಲ್ಲಿ ಚಟುವಟಿಕೆಗಳಿಗೆ ಸಾಲ ನೀಡಿ ನೆರವಿಗೆ ಧಾವಿಸುತ್ತಿರುವುದು ಸಹಕಾರಿ ಕ್ಷೇತ್ರ. ಆದ್ದರಿಂದ ಸಹಕಾರಿ ಕ್ಷೇತ್ರದ ರೈತರನ್ನು ಬೆಳೆ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ಸೇರ್ಪಡೆ ಮಾಡಲು ತೀರ್ಮಾನಿಸಿದ್ದೆವು. 2017-18 ಸಾಲಿನಲ್ಲಿ ಸಹಕಾರಿ ಕ್ಷೇತ್ರದ ರೈತರಿಗೆ ತಲಾ 50,000 ರೂಗಳವರೆಗೂ ಸಾಲ ಮನ್ನಾ ಮಾಡಲು ಅಗತ್ಯವಿರುವ ಅನುದಾನವನ್ನು ಈ ವರ್ಷ 2018-19 ಸಂಪೂರ್ಣ ಬಿಡುಗಡೆ ಮಾಡಲಾಗಿದೆ. 2018-19 ಘೋಷಿಸಿದಂತೆ ಪ್ರತಿ ಕುಟುಂಬಕ್ಕೆ 1,00,000 ರೂಗಳವರೆಗೆ ಸಾಲ ಮನ್ನಾ ಮಾಡಲು ಅವಶ್ಯವಿರುವ ಅನುದಾನವನ್ನು 18-19 ನಮ್ಮ ಸರ್ಕಾರ ಒದಗಿಸಿದೆ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ವ್ಯಾಪಕವಾಗಿ ರೈತರ ಬೆಳೆ ಸಾಲ ಮನ್ನಾ ಮಾಡುವ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 40 ಲಕ್ಷ ರೈತರು ಈ ಯೋಜನೆಯಲ್ಲಿ ಒಳಗೊಳ್ಳಬಹುದೆಂದು ಅಂದಾಜು ಮಾಡಲಾಗಿತ್ತು. ರಾಜ್ಯದಾದ್ಯಂತ ವಿಸ್ತರಿಸಿರುವ ಲಕ್ಷಾಂತರ ರೈತ ಕುಟುಂಬಗಳನ್ನು ತಲುಪುವುದು ಒಂದು ದೊಡ್ಡ ಸವಾಲಾಗಿತ್ತು. 34 ವಾಣಿಜ್ಯ ಮತ್ತು ಗ್ರಾಮೀಣ ಬ್ಯಾಂಕ್ಗಳ 6,500 ಹೆಚ್ಚಿನ ಶಾಖೆಗಳಿಂದ ಮತ್ತು 5,300 ಹೆಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಮಾಹಿತಿ ಸಂಗ್ರಹಿಸುವುದು ಬೃಹತ್ ಸವಾಲಾಗಿತ್ತು. ರೈತರಿಗೆ ತಲುಪಬೇಕಾದ ಸಹಾಯವನ್ನು ಸ್ನೇಹಪೂರ್ವಕವಾಗಿ ಯಾವುದೇ ಲೋಪಗಳಿಲ್ಲದೆ ಅವರ ಅರ್ಹತೆಯನ್ನು ಗುರುತಿಸುವುದು ನಮ್ಮ ಮುಂದಿದ್ದ ಮತ್ತೊಂದು ಸವಾಲಾಗಿತ್ತು. ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳಿಂದ ಬೆಳೆ ಸಾಲ ಮನ್ನಾ ಯೋಜನೆಯ ಮಾಹಿತಿ ಪಡೆಯಲು ಸರ್ಕಾರವು ಆಂತರಿಕವಾಗಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ. ಇಂತಹ ಯೋಜನೆಗಳ ಅನುಷ್ಠಾನದಲ್ಲಿ ವಿವಿಧ ರಾಜ್ಯಗಳ ಅನುಭವಗಳನ್ನು ಅಧ್ಯಯನ ಮಾಡಲಾಯಿತು. ಯೋಜನೆಯ ಅನುಷ್ಠಾನವು ಸುಗಮವಾಗಿ ಹಾಗೂ ಸುಲಲಿತವಾಗಿ ಆಗಬೇಕೆಂಬುದು ನಮ್ಮ ಗುರಿಯಾಗಿತ್ತು. ಬೆಳೆ ಸಾಲಗಳ ಮಾಹಿತಿಯನ್ನು ಬ್ಯಾಂಕ್ಗಳಿಂದ ಮತ್ತು ಸಹಕಾರಿ ಕ್ಷೇತ್ರದಿಂದ ತಂತ್ರಾಂಶದ ಮೂಲಕ ಪಡೆಯಲಾಗಿದೆ. ನಾವು ಅಭಿವೃದ್ಧಿಪಡಿಸಿದ ತಂತ್ರಾಂಶದ ದಕ್ಷತೆಯನ್ನು ಪರೀಕ್ಷಿಸಲು ದೊಡ್ಡಬಳ್ಳಾಪುರ ಮತ್ತು ಸೇಡಂ ತಾಲೂಕುಗಳಲ್ಲಿ ಪ್ರಾಯೋಗಿಕ ಯೋಜನೆಯನ್ನು ಡಿಸೆಂಬರ್ 2018 ಪ್ರಾರಂಭಿಸಲಾಯಿತು. ಈ ತಾಲೂಕುಗಳಲ್ಲಿ ಯಶಸ್ವಿಯಾದ ನಂತರ ಸಾಲ ಮನ್ನಾ ಯೋಜನೆಯನ್ನು ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಿಸಲಾಯಿತು. ಪ್ರಸ್ತುತ ಇಲ್ಲಿಯವರೆಗೆ ವಾಣಿಜ್ಯ ಬ್ಯಾಂಕ್ಗಳ ಮತ್ತು ಗ್ರಾಮೀಣ ಬ್ಯಾಂಕ್ಗಳ ಸುಮಾರು 20 ಲಕ್ಷ ಬೆಳೆ ಸಾಲ ಖಾತೆಗಳಲ್ಲಿ ಸುಮಾರು 17 ಲಕ್ಷ ರೈತರು ಸ್ವಯಂ ಘೋಷಣಾ ಪತ್ರಗಳನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಅದೇ ರೀತಿ ಸಹಕಾರಿ ಕ್ಷೇತ್ರದ ಸುಮಾರು 20 ಲಕ್ಷ ಖಾತೆಗಳಲ್ಲಿ 19 ಲಕ್ಷ ಖಾತೆಗಳ ಮಾಹಿತಿಯನ್ನು ಪಡೆಯಲಾಗಿದೆ. ಉಳಿದ ರೈತರನ್ನು ಕಂದಾಯ ಇಲಾಖೆ ಮೂಲಕ ಸಂಪರ್ಕಿಸಲಾಗುತ್ತಿದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಘೋಷಣಾ ಪತ್ರಗಳನ್ನು ಬ್ಯಾಂಕ್ ಶಾಖೆಗಳಿಗೆ ಅಥವಾ ಕಂದಾಯ ಇಲಾಖೆಗೆ ತಲುಪಿಸಲು ಮಾಧ್ಯಮಗಳ ಮೂಲಕ ಕೂಡ ಪ್ರಚಾರ ಮಾಡಲಾಗಿದೆ. ಸಾಲ ಮನ್ನಾ ಯೋಜನೆಯ ಸಂಪೂರ್ಣ ಪ್ರಕ್ರಿಯೆಯು ದಕ್ಷ ಹಾಗೂ ಪಾರದರ್ಶಕವಾಗಿದ್ದು ರೈತ ಸ್ನೇಹಿಯಾಗಿದೆ. ಅರ್ಹ ಮನ್ನಾ ಮೊತ್ತವನ್ನು ಪಾರದರ್ಶಕವಾಗಿ ರೈತರ ಸಾಲದ ಖಾತೆಗಳಿಗೆ ಶೀಘ್ರವಾಗಿ ಮತ್ತು ನೇರವಾಗಿ ಜಮಾ ಮಾಡಲಾಗುತ್ತಿದೆ. ಎಲ್ಲೆಲ್ಲಿ ಮಾಹಿತಿಯಲ್ಲಿ ವ್ಯತ್ಯಾಸಗಳು ಕಂಡುಬಂದಿವೆಯೋ ಅಂತಹ ಪ್ರಕರಣಗಳನ್ನು ಪರಿಶೀಲಿಸಿ ತೀರ್ಮಾನಿಸಲು ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ. ಯಾವುದೇ ಅರ್ಹ ರೈತರೂ ಕೂಡ ಈ ಪ್ರಕ್ರಿಯೆಯಿಂದ ಹೊರಗುಳಿಯಬಾರದು ಎಂಬುದು ನಮ್ಮ ದೃಢ ಸಂಕಲ್ಪವಾಗಿದೆ. ಜುಲೈ 2008 ಆಯವ್ಯಯದಲ್ಲಿ ಘೋಷಿಸಿದ ವಾಣಿಜ್ಯ ಬ್ಯಾಂಕ್ ಬೆಳೆ ಸಾಲ ಮನ್ನಾ ಯೋಜನೆಗಾಗಿ 2018-19 ಸಾಲಿನಲ್ಲಿ 6,500 ಕೋಟಿಗಳನ್ನು ಒದಗಿಸಲಾಗಿತ್ತು. ಇಲ್ಲಿಯವರೆಗೆ 6 ಲಕ್ಷ ರೈತರಿಗೆ ಅನುಕೂಲವಾಗುವಂತೆ 2,850 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ.
2018 ಜುಲೈನಲ್ಲಿ ಘೋಷಿಸಲಾದ ಸಹಕಾರ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಯೋಜನೆಗಾಗಿ 2018-19 ಸಾಲಿನಲ್ಲಿ 2600 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದರಿಂದ 5.97 ಲಕ್ಷ ರೈತರಿಗೆ ಅನುಕೂಲವಾಗಿದೆ. 19-20 ಸಾಲಿನಲ್ಲಿ ವಾಣಿಜ್ಯ ಬ್ಯಾಂಕ್ ಬೆಳೆ ಸಾಲ ಮನ್ನಾ ಯೋಜನೆಗೆ 6500 ಕೋಟಿ ರೂಪಾಯಿಗಳನ್ನು ಹಾಗೂ ಸಹಕಾರಿ ಬ್ಯಾಂಕ್ಗಳ ಬೆಳೆ ಸಾಲ ಮನ್ನಾ ಯೋಜನೆಗೆ 6150 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ. ಸಹಕಾರ ಬ್ಯಾಂಕ್ಗಳ ಸಾಲ ಮನ್ನಾ ಪ್ರಕ್ರಿಯೆಯು ಜೂನ್ 2019 ಪೂರ್ಣಗೊಳ್ಳುವುದು ಹಾಗೂ ವಾಣಿಜ್ಯ ಬ್ಯಾಂಕ್ಗಳ ಸಾಲ ಮನ್ನಾ ಯೋಜನೆಯು ಕೂಡ 2019-20 ಆರ್ಥಿಕ ಸಾಲಿನಲ್ಲಿ ಪೂರ್ಣಗೊಳ್ಳುವುದು. ನಮ್ಮ ಸರ್ಕಾರವು ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಿದ್ದರೂ ಸಹ ರಾಜ್ಯದಲ್ಲಿ ಉಂಟಾದ ಬರ ಪರಿಸ್ಥಿತಿಯಿಂದಾಗಿ ನಮ್ಮ ರೈತರು ಅನುಭವಿಸುತ್ತಿರುವ ತೊಂದರೆಗಳ ಬಗ್ಗೆ ನಮಗೆ ಅರಿವಿದೆ. ಮುಂಗಾರು ಬೆಳೆಗೆ 2434 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಒದಗಿಸುವ ಕುರಿತು ನಾವು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದು, ಕೇಂದ್ರ ಸರ್ಕಾರವು 950 ಕೋಟಿ ರೂಪಾಯಿಗಳನ್ನು ಮಾತ್ರ ನೀಡಲು ಒಪ್ಪಿಗೆ ಸೂಚಿಸಿದೆ ಮತ್ತು ಹಿಂಗಾರು ಬೆಳೆಗಾಗಿ 2065 ಕೋಟಿ ರೂಪಾಯಿಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದ್ದು ಅವರ ಪ್ರತಿಕ್ರಿಯೆಗಾಗಿ ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯದ ರೈತರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರವು ಗಣನೀಯ ಪ್ರಮಾಣದಲ್ಲಿ ಅನುದಾನವನ್ನು ಹಂಚಿಕೆ ಮಾಡಿದೆ. ಕೃಷಿ ಚಟುವಟಿಕೆಯನ್ನು ಆದಾಯಕರ ಉದ್ದಿಮೆಯನ್ನಾಗಿ ಮಾಡುವ ಉದ್ದೇಶದಿಂದ ನಾವು ಕೃಷಿಗೆ ಸಂಬಂಧಿಸಿದ ಉತ್ಪಾದಕರಿಂದ ಗ್ರಾಹಕರವರೆಗಿನ ಚಟುವಟಿಕೆಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ಕೃಷಿ ಬೇಸಾಯಕ್ಕೆ ಒಳಪಡುವ ಜಮೀನಿನ ವಿಸ್ತರಣೆಯನ್ನು ಹೆಚ್ಚಿಸಲಾಗುವುದಲ್ಲದೆ ಸಿರಿಧಾನ್ಯದ ಬೆಳೆಗಳನ್ನು ಬೆಳೆಯಲು ಕೂಡ ಉತ್ತೇಜಿಸಲಾಗಿದೆ. ಈ ಬೆಳೆಗಳು ಒಣಭೂಮಿಯನ್ನೇ ಅತಿ ಹೆಚ್ಚು ಹೊಂದಿರುವ ನಮ್ಮ ರಾಜ್ಯಕ್ಕೆ ಒಂದು ವರವಾಗುವುದು. ಇದನ್ನು ಹೊರತುಪಡಿಸಿ ಕೊಯ್ಲೋತ್ತರ ಚಟುವಟಿಕೆಗಳಾದ ಪ್ಯಾಕೇಜಿಂಗ್, ಸಂಸ್ಕರಣೆ, ಸಂಗ್ರಹಣೆ, ಗುಣವಿಶ್ಲೇಷಣೆ ಹಾಗೂ ಸಾಗಾಣಿಕೆಗೆ ಅಂದಾಜು 1000 ಕೋಟಿ ರೂಪಾಯಿಗಳನ್ನು ನೀಡಿದ್ದೇವೆ. ಕೃಷಿ ಒಂದರ ಮೇಲಿನ ಆದ್ಯತೆಯಿಂದ ಮಾತ್ರ ರೈತರ ಕುಟುಂಬದ ಉನ್ನತೀಕರಣ ಆಗುವುದಿಲ್ಲವಾದ್ದರಿಂದ ನಮ್ಮ ಸರ್ಕಾರವು ಕೃಷಿ ಸಂಬಂಧಿತ ಚಟುವಟಿಕೆಗಳಾದ ತೋಟಗಾರಿಕೆಗೆ 962.96 ಕೋಟಿ ರು, ರೇಷ್ಮೆಗೆ 132.43 ಕೋಟಿ ರು, ಪಶುಸಂಗೋಪನೆಗೆ 1583.13 ಕೋಟಿ ರು ಹಾಗೂ ಮೀನುಗಾರಿಕೆಗೆ 180.95 ಕೋಟಿ ರುಗಳನ್ನು ನೀಡಿದ್ದೇವೆ. ರಾಜ್ಯದ ಹಾಲು ಉತ್ಪಾದಕರ ಶ್ರೇಯೋಭಿವೃದ್ಧಿಗಾಗಿ 2685 ಕೋಟಿ ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಇದನ್ನು ಹೊರತುಪಡಿಸಿ ನೀರಾವರಿ ಪಂಪ್ಸೆಟ್, ಗ್ರಾಮೀಣ ವಿದ್ಯುದೀಕರಣ ಸಹಾಯಧನಕ್ಕೆ, ರೈತರಿಗೆ ಉಚಿತ ವಿದ್ಯುತ್ ಸರಬರಾಜಿಗೆ 11,250 ಕೋಟಿ ರು ಹಾಗೂ ನೀರಾವರಿ ಯೋಜನೆಗಳಿಗೆ 15,900 ಕೋಟಿ ರೂಗಳನ್ನು ಒದಗಿಸಿ ಒಟ್ಟು 46,853 ಕೋಟಿ ರೂಗಳಲ್ಲಿ ರೈತರ ಸಮಗ್ರ ಶ್ರೇಯೋಭಿವೃದ್ಧಿ ಮಾಡಲು ಯೋಜಿಸಿದೆ. ಕೃಷಿ ವಲಯದಲ್ಲಿ ಗುಣಾತ್ಮಕ ಬದಲಾವಣೆ ಮಾಡಿ ರೈತರಿಗೆ ಆತ್ಮಬಲ ತುಂಬಲು ಕೃಷಿ ಸಂಬಂಧಿತ ಎಲ್ಲಾ ಇಲಾಖೆಗಳಲ್ಲೂ ಒತ್ತು ನೀಡಲಾಗಿದೆ. ಅನ್ನದಾತ ನಮ್ಮ ಕಳಕಳಿಯನ್ನು ಅರ್ಥೈಸಿಕೊಂಡು ಬದುಕನ್ನು ಛಲದಿಂದ ಎದುರಿಸುವನೆಂಬ ವಿಶ್ವಾಸ ನಮ್ಮ ಸರ್ಕಾರದ್ದು. ರೈತರಿಗೆ ಬೆಂಬಲವಾಗಿ ನಿಲ್ಲುವ ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದು. ಅದನ್ನು ಸಮರ್ಥಕವಾಗಿ ನಿರ್ವಹಿಸೋಣ ಎಂದು ಸಭಾಧ್ಯಕ್ಷರ ಮೂಲಕ ಮನವಿ ಮಾಡುತ್ತೇನೆ. ತೆರಿಗೆ ಪ್ರಸ್ತಾವನೆಗಳು, ವಾಣಿಜ್ಯ ತೆರಿಗೆಗಳು, ಸರಕು ಮತ್ತು ಸೇವಾ ತೆರಿಗೆ ಜುಲೈ 2017ರಲ್ಲಿ ಜಾರಿಯಾದಾಗಿನಿಂದ ಸರಕು ಮತ್ತು ಸೇವಾ ತೆರಿಗೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಕರ್ನಾಟಕವು ಮುಂಚೂಣಿಯಲ್ಲಿದೆ. ಆದಾಗ್ಯೂ ತಾಂತ್ರಿಕ ದೋಷಗಳು, ನಮೂನೆಗಳ ಸಲ್ಲಿಕೆ, ವ್ಯವಸ್ಥೆಯಲ್ಲಿ ಉಂಟಾದ ಬದಲಾವಣೆಗಳು, ಉಡುಗೊಳೆ ತೆರಿಗೆಯು ನೈಜ ಸಮಯದಲ್ಲಿ ಹೊಂದಾಣಿಕೆ ಮಾಡದಿರುವುದು, ಆಡಳಿತದ ದೃಷ್ಟಿಯಿಂದ ತೆರಿಗೆದಾರರ ಹಂಚಿಕೆ, ಆಗಾಗ್ಗೆ ಕಡಿತಗೊಳಿಸಿದ ಜಿಎಸ್ಟಿ ದರಗಳು, ಜಿಎಸ್ಟಿ ದರ ಸಂಚರಣೆ ಒಳಗೊಂಡಂತೆ ಅನೇಕ ಸಂಶಯಗಳು ರಾಜ್ಯದ ರಾಜಸ್ವ ನಷ್ಟಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಕರ್ನಾಟಕ ರಾಜ್ಯವು ಸರಕು ಮತ್ತು ಸೇವಾ ತೆರಿಗೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಮಾಡಿದ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ರಾಜಸ್ವದ ಅಂತರವು ಸರಿದೂಗದಿದ್ದಲ್ಲಿ ರಾಜ್ಯಗಳಿಗೆ ಪರಿಹಾರ ಕಾಯ್ದೆಯಲ್ಲಿ ನಿಗದಿಪಡಿಸಿದಂತೆ ಸಾಕಷ್ಟು ಪರಿಹಾರವನ್ನು 2025 ಸಾಲಿನವರೆಗೂ ನೀಡಲು ಒತ್ತಾಯಿಸುತ್ತದೆ. ಸರಕು ಮತ್ತು ಸೇವಾ ತೆರಿಗೆಯನ್ನು
ರಚನಾತ್ಮಕವಾಗಿ ಜಾರಿಗೊಳಿಸಿ ರಾಜ್ಯದ ರಾಜಸ್ವ ಕ್ರೋಢೀಕರಣ ಪ್ರಯತ್ನಗಳಿಗೆ ಸ್ಥಿರತೆಯನ್ನು ತರಲು ಕರ್ನಾಟಕವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಸೇವಾ ವಲಯದ ರಾಜಸ್ವ ಸಾಮರ್ಥ್ಯವನ್ನು ವಿಶ್ಲೇಷಿಸಲು ಸೇವೆಗಳ ವಿಶ್ಲೇಷಣಾ ವಿಭಾಗದ ಸ್ಥಾಪನೆ, ತೆರಿಗೆ ವಂಚನೆ ಮತ್ತು ತೆರಿಗೆ ತಪ್ಪಿಸುವಿಕೆಯನ್ನು ಕಂಡುಹಿಡಿಯಲು ಉಂಟಾಗುವ ಅನಿರೀಕ್ಷಿತ ವೆಚ್ಚಗಳನ್ನು ಹಾಗೂ ಮಾಹಿತಿದಾರರಿಗೆ ಪುರಸ್ಕಾರ ನೀಡಲು ಗೌಪ್ಯ ಸೇವಾ ನಿಧಿಯ ಸ್ಥಾಪನೆ, ಜಿಎಸ್ಟಿ ಪ್ರೋ ತಂತ್ರಾಂಶದ ಮೂಲಕ ದತ್ತಾಂಶ ವಿಶ್ಲೇಷಣಾ ಆಧಾರಿತ ತೆರಿಗೆ ಆಡಳಿತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಹಾಗೂ ಜಿಎಸ್ಟಿಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ ದೇಶಗಳಲ್ಲಿ ಅಧಿಕಾರಿಗಳಿಗೆ ಸಾಮರ್ಥ್ಯ ಸಂವರ್ಧನಾ ಕಾರ್ಯಕ್ರಮಗಳ ಮುಂದುವರಿಕೆ ಇವುಗಳು ಈ ನಿಟ್ಟಿನಲ್ಲಿ ತೆಗೆದುಕೊಂಡ ಕೆಲವು ಉಪಕ್ರಮಗಳಾಗಿವೆ. ನಾವು ನಮಗಾಗಿ ಮಹತ್ವಾಕಾಂಕ್ಷೆಯ ರಾಜಸ್ವ ಸಂಗ್ರಹಣ ಗುರಿಯಾಗಿ 66,920 ಕೋಟಿ ರೂಪಾಯಿಗಳನ್ನು ಪ್ರಸ್ತುತ ವರ್ಷಕ್ಕೆ ನಿಗದಿಪಡಿಸಿಕೊಂಡಿದ್ದೆವು. ಜಿಎಸ್ಟಿ ಅನುಷ್ಠಾನದಲ್ಲಿನ ಆಡಳಿತಾತ್ಮಕ ಹಾಗೂ ರಚನಾತ್ಮಕ ಸವಾಲುಗಳ ನಡುವೆಯೂ ನಾವು ನಿಗದಿಪಡಿಸಿಕೊಂಡ ಗುರಿಯನ್ನು ಸಾಧಿಸುತ್ತೇವೆ. ವಾಣಿಜ್ಯ ತೆರಿಗೆಗಳ ಇಲಾಖೆಗೆ 2019-20 ಸಾಲಿಗೆ 76,046 ಕೋಟಿ ರೂಪಾಯಿಗಳ ರಾಜಸ್ವ ಸಂಗ್ರಹಣೆಯ ಗುರಿಯನ್ನು ನಿಗದಿಪಡಿಸಲಾಗಿದೆ. ನಾನು ಕಳೆದ ಆಯವ್ಯದಲ್ಲಿ ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಅಡಿಯಲ್ಲಿನ ತೆರಿಗೆ ಬಾಕಿಗೆ ಸಂಬಂಧಿಸಿದಂತೆ ಕರಸಮಾಧಾನ ಯೋಜನೆಯನ್ನು ಘೋಷಿಸಿದ್ದೆನು. ಜಿಎಸ್ಟಿ ಜಾರಿಯಾಗುವ ಮೊದಲು ವಾಣಿಜ್ಯ ತೆರಿಗೆಗಳ ಇಲಾಖೆಯು ನಿರ್ವಹಿಸುತ್ತಿದ್ದ ಎಲ್ಲಾ ಕಾಯ್ದೆಗಳಡಿಯಲ್ಲಿನ ಎಲ್ಲಾ ತೆರಿಗೆ ಬಾಕಿಗಳಿಗೆ ಈ ಯೋಜನೆಯನ್ನು ವಿಸ್ತರಿಸುವಂತೆ ವಾಣಿಜ್ಯೋದ್ಯಮಗಳು ಮನವಿ ಮಾಡಿರುತ್ತವೆ. ಆದುದರಿಂದ ತೆರಿಗೆ ಬಾಕಿಯನ್ನು ಕಡಿತಗೊಳಿಸಲು ಒಂದು ಸಮಗ್ರ ಕರಸಮಾಧಾನ ಯೋಜನೆಯನ್ನು ಜಾರಿಗೊಳಿಸಲಾಗುವುದು. ನೋಂದಣಿ ಮತ್ತು ಮುದ್ರಾಂಕ 2018-19 ಸಾಲಿಗೆ 10,400 ಕೋಟಿ ರೂಪಾಯಿ ರಾಜಸ್ವ ಗುರಿ ನಿಗದಿಪಡಿಸಲಾಗಿದ್ದು 2019 ಜನವರಿ ಅಂತ್ಯದವರೆಗೆ 8,629 ಕೋಟಿ ರೂಪಾಯಿ ರಾಜಸ್ವವನ್ನು ಸಂಗ್ರಹಿಸಿದ್ದು ಇದು ಆಯವ್ಯಯ ಅಂದಾಜಿಗೆ 83% ಸಾಧನೆಯಾಗಿದೆ. 2019-20 ಸಾಲಿಗೆ 11,828 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆ ಗುರಿಯನ್ನು ನಿಗದಿಪಡಿಸಲಾಗಿದೆ. ಅಬಕಾರಿ ಇಲಾಖೆಗೆ 2018-19 ಸಾಲಿಗೆ ನಾವು 19,750 ಕೋಟಿ ರೂಪಾಯಿ ರಾಜಸ್ವ ಗುರಿ ನಿಗದಿಪಡಿಸಿದ್ದೆವು. ಈ ಗುರಿಯನ್ನು ಸಾಧಿಸಲಾಗುವುದೆಂಬ ಭರವಸೆಯನ್ನು ನಾವು ಹೊಂದಿದ್ದೇವೆ. ಆಡಳಿತ ಮತ್ತು ಕಚೇರಿ ಸಂಬಂಧಿತ ಕಾರ್ಯವಿಧಾನಗಳಲ್ಲಿ ಪಾರದರ್ಶಕತೆ ಮತ್ತು ಪರಿಣಾಮಕಾರಿತ್ವವನ್ನು ಕಾರ್ಯರೂಪಕ್ಕೆ ತರಲು ಅಬಕಾರಿ ಇಲಾಖೆಯಲ್ಲಿ ಒಟ್ಟು 39 ಸೇವೆಗಳನ್ನು ಒಳಗೊಂಡ ಸಕಾಲ ಯೋಜನೆಯನ್ನು ದಿನಾಂಕ 25/9/2018 ಅನುಷ್ಠಾನಗೊಳಿಸಲಾಗಿದೆ. ಪ್ರತಿ ವರ್ಷ ಮದ್ಯ ಮಾರಾಟದ ಸನ್ನದ್ಧತೆಗಳನ್ನು ಮ್ಯಾನ್ಯುಯಲ್ ಮುಖಾಂತರ ನವೀಕರಿಸುವ ವ್ಯವಸ್ಥೆ ಜಾರಿಯಲ್ಲಿತ್ತು. 2018-19 ಅಬಕಾರಿ ವರ್ಷದಿಂದ ಇಲಾಖೆಯು ಕಾಲಮಿತಿಯೊಳಗೆ ಅಂತಹ ಸನ್ನದ್ಧತೆಗಳನ್ನು ವಿದ್ಯುನ್ಮಾನ ಮುಖಾಂತರ ನವೀಕರಿಸುವ ಪದ್ಧತಿಯನ್ನು ಜಾರಿಗೆ ತಂದಿದೆ. ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹಾಲಿ ಇರುವ 150%-175% ಹೆಚ್ಚಿಸಲು, ಡ್ರಾಫ್ಟ್ ಬಿಯರ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹಾಲಿ ಇರುವ 110%-150% ಹೆಚ್ಚಿಸಲು, ಮೈಕ್ರೋ ಬ್ರೇವರಿಯಲ್ಲಿ ತಯಾರಾಗುವ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಹಾಲಿ ಇರುವ ಪ್ರತಿ ಬಲ್ಕ್ ಲೀಟರ್ಗೆ 5-10 ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಪ್ರತಿ ಬಲ್ಕ್ ಲೀಟರ್ಗೆ ₹12.5-₹24 ಹೆಚ್ಚಿಸಲು ಪ್ರಸ್ತಾಪಿಸುತ್ತೇನೆ. ಲೋ ಆಲ್ಕೋಹಾಲಿಕ್ ಬೇವರೇಜಸ್ ಮೇಲಿನ ಅಬಕಾರಿ ಸುಂಕವನ್ನು ಹಾಲಿ ಇರುವ ಪ್ರತಿ ಬಲ್ಕ್ ಲೀಟರ್ಗೆ ₹5-₹10 ಹಾಗೂ ಹೆಚ್ಚುವರಿ ಅಬಕಾರಿ ಸುಂಕವನ್ನು ₹122-₹150 ಹೆಚ್ಚಿಸಲು ಸಹ ನಾನು ಪ್ರಸ್ತಾಪಿಸುತ್ತೇನೆ. ಇದರೊಂದಿಗೆ ಮತ್ತು ಪರಿಣಾಮಕಾರಿಯಾದ ಜಾರಿ ಮತ್ತು ನಿಯಂತ್ರಣ ಕ್ರಮಗಳ ಮೂಲಕ ಇಲಾಖೆಯು 2019-20 ಆರ್ಥಿಕ ವರ್ಷಕ್ಕೆ ನಿಗದಿಪಡಿಸಲಾದ 20,950 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆ ಗುರಿಯನ್ನು ಸಾಧಿಸಲಿದೆ. ಸಾರಿಗೆ 2018-19 ಸಾಲಿಗೆ 6,656 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆಯ ಗುರಿಯನ್ನು ಸಾಧಿಸಲಾಗುವುದೆಂದು ನಿರೀಕ್ಷಿಸಲಾಗಿದೆ. 2019-20 ಸಾಲಿಗೆ 7,100 ಕೋಟಿ ರೂಪಾಯಿಗಳ ಸಂಗ್ರಹಣಾ ಗುರಿಯನ್ನು ನಿಗದಿಪಡಿಸಲಾಗಿದೆ. ಪರೀಕ್ಷಿತ ಅಂದಾಜು 2018-19 ಪರಿಷ್ಕೃತ ಅಂದಾಜುಗಳನ್ವಯ ಆಯವ್ಯಯದಲ್ಲಿ ಅಂದಾಜಿಸಲಾದ 213,734 ಕೋಟಿ ರೂಪಾಯಿಗಳಿಗೆ ಹೋಲಿಸಿದಲ್ಲಿ ಒಟ್ಟಾರೆ ಜಮೆ
212,228 ಕೋಟಿ ರೂಪಾಯಿಗಳಾಗಿದೆ. ರಾಜ್ಯದ ರಾಜಸ್ವ ಕ್ರೋಢೀಕರಣದ ಪ್ರಯತ್ನಗಳು 165,897 ಕೋಟಿ ರೂಪಾಯಿಗಳಾಗಿದ್ದು, ಇದರಲ್ಲಿ ಸ್ವಂತ ತೆರಿಗೆ ರಾಜಸ್ವ ಸಂಗ್ರಹಣೆಯು ಜಿಎಸ್ಟಿ ಪರಿಹಾರ ಒಳಗೊಂಡಂತೆ 106,312 ಕೋಟಿ ರೂಪಾಯಿಗಳಾಗಿರುತ್ತದೆ. ಪರೀಕ್ಷಿತ ಅಂದಾಜಿನ ಪ್ರಕಾರ ಒಟ್ಟು ವೆಚ್ಚವು 217,451 ಕೋಟಿ ರೂಪಾಯಿಗಳಾಗಿದೆ. ಇದು 2017-18 ಹೋಲಿಸಿದಲ್ಲಿ ಶೇಕಡ 16.59% ಹೆಚ್ಚಳ ಕಂಡಿದೆ. ಆಯವ್ಯಯ ಅಂದಾಜುಗಳು 2019-20. ಸನ್ಮಾನ್ಯ ಸಭಾಧ್ಯಕ್ಷರೇ, 2019-20 ಸಾಲಿನಲ್ಲಿ ಒಟ್ಟು ಜಮೆಗಳು 230,738 ಕೋಟಿ ರೂಪಾಯಿಗಳಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಇದರಲ್ಲಿ 181,863 ಕೋಟಿ ರು ರಾಜಸ್ವ ಜಮೆಗಳು ಹಾಗೂ 48,601 ಕೋಟಿ ರುಗಳ ಸಾಲ ಸೇರಿದಂತೆ 48,876 ಕೋಟಿ ರುಗಳ ಬಂಡವಾಳ ಜಮೆಗಳು ಒಳಗೊಂಡಿರುತ್ತದೆ. 181,605 ಕೋಟಿ ರುಗಳ ರಾಜಸ್ವ ವೆಚ್ಚ, 42,584 ಕೋಟಿ ರುಗಳ ಬಂಡವಾಳ ವೆಚ್ಚ ಹಾಗೂ ಸಾಲದ ಮರುಪಾವತಿ 9,964 ಕೋಟಿ ರುಗಳ ವೆಚ್ಚವನ್ನು ಒಳಗೊಂಡು ಒಟ್ಟು ವೆಚ್ಚವು 234,153 ಕೋಟಿ ರೂಪಾಯಿಗಳಾಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ರಾಜಸ್ವ ಹೆಚ್ಚುವರಿಯನ್ನು 258 ಕೋಟಿ ರೂಪಾಯಿಗಳೆಂದು ಅಂದಾಜು ಮಾಡಲಾಗಿದೆ. ವಿತ್ತೀಯ ಕೊರತೆಯು 42,051 ಕೋಟಿ ರೂಪಾಯಿಗಳಾಗುತ್ತದೆ ಎಂದು ನಿರೀಕ್ಷಿಸಲಾಗಿದ್ದು, ಅದು ರಾಜ್ಯದ ಆಂತರಿಕ ಉತ್ಪನ್ನದ ಶೇಕಡ 2.65% ಎರಡು ಸಾವಿರದ 2019-20 ಕೊನೆಯಲ್ಲಿ 327,209 ಕೋಟಿ ರುಗಳ ಒಟ್ಟು ಹೊಣೆಗಾರಿಕೆಗಳು ರಾಜ್ಯದ ಆಂತರಿಕ ಉತ್ಪನ್ನದ ಶೇಕಡ 20.60% ಅಂದಾಜು ಮಾಡಲಾಗಿದೆ. ಇದು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದಡಿ 2019-20 ವರ್ಷಕ್ಕೆ ನಿಗದಿಪಡಿಸಿರುವ ಶೇಕಡ 25 ಮಿತಿಯೊಳಗಿರುತ್ತದೆ. ಆದ್ದರಿಂದ ಎಲ್ಲಾ ಮೂರು ವಿತ್ತೀಯ ಪರಿಮಾಣಗಳು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವು ನಿಗದಿಪಡಿಸಿರುವ ಮಿತಿಯೊಳಗಿರುತ್ತದೆ ಹಾಗೂ ಇದು ರಾಜ್ಯದ ವಿತ್ತೀಯ ಶಿಸ್ತನ್ನು ಪ್ರತಿಬಿಂಬಿಸುತ್ತದೆ. ಸಂಪನ್ಮೂಲಗಳ ಕ್ರೋಢೀಕರಣ 2019-20 ಸಾಲಿನ ರಾಜ್ಯದ ಒಟ್ಟು ಸ್ವಂತ ತೆರಿಗೆ ರಾಜಸ್ವವನ್ನು 2018-19 ಸಾಲಿನ ಪರಿಷ್ಕೃತ ಅಂದಾಜು ಮೀರಿ ಜಿಎಸ್ಟಿ ನಷ್ಟ ಪರಿಹಾರವನ್ನು ಒಳಗೊಂಡಂತೆ ಶೇಕಡ 11.92% ಹೆಚ್ಚಳದೊಂದಿಗೆ 118,993 ಕೋಟಿ ರೂಪಾಯಿಗಳಾಗುತ್ತೆಂದು ಅಂದಾಜು ಮಾಡಲಾಗಿದೆ. ತೆರಿಗೆಯೇತರ ರಾಜಸ್ವಗಳಿಂದ 8,055 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಬಹುದೆಂದು ನಿರೀಕ್ಷಿಸಲಾಗಿದೆ. ಕೇಂದ್ರ ತೆರಿಗೆಯ ಪಾಲಿನ ರೂಪದಲ್ಲಿ 39,806 ಕೋಟಿ ರೂಪಾಯಿಗಳನ್ನು ಹಾಗೂ 15,808 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಸಹಾಯಾನುದಾನ ರೂಪದಲ್ಲಿ ರಾಜ್ಯ ಸರ್ಕಾರವು ನಿರೀಕ್ಷಿಸಿದೆ. ಈ ರಾಜಸ್ವ ಜಮೆಗಳಿಗೆ ಪೂರಕವಾಗಿ 48,601 ಕೋಟಿ ರೂಪಾಯಿಗಳ ಒಟ್ಟು ಸಾಲಗಳು, 80 ಕೋಟಿ ರೂಪಾಯಿಗಳ ಋಣೇತರ ಸ್ವೀಕೃತಿಗಳು ಮತ್ತು 195 ಕೋಟಿ ರೂಪಾಯಿಗಳ ಸಾಲಗಳ ವಸೂಲು ಮೊತ್ತವನ್ನು ಅಂದಾಜಿಸಲಾಗಿದೆ. ರಾಜ್ಯದ ಒಡೆತನದ ವಿವಿಧ ಮಂಡಳಿಗಳು, ನಿಗಮಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಆಂತರಿಕ ಸಂಪನ್ಮೂಲ ಸೃಜನೆಯ ಮೂಲಕ ಹಾಗೂ ತಮ್ಮ ಹಣಕಾಸು ಸಾಮರ್ಥ್ಯ ಮತ್ತು ಸ್ವಂತ ರಾಜಸ್ವಗಳ ಆಧಾರದ ಮೇಲೆ ಮಾಡಿದ ಸಾಲಗಳ ಮೂಲಕ 21,459 ಕೋಟಿ ರೂಪಾಯಿಗಳನ್ನು ಕ್ರೋಢೀಕರಿಸಲಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಆಯವ್ಯಯ ಪತ್ರವು ನಮ್ಮ ಸರ್ಕಾರದ ಆದ್ಯತೆಗಳನ್ನು ಬಿಂಬಿಸುತ್ತದೆ, ನಮ್ಮ ಆಶಯಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಇವುಗಳ ಅನುಷ್ಠಾನಕ್ಕೆ ಅಗತ್ಯವಾದ ಸಹಕಾರವನ್ನು ನಾನು ಈ ಸದನದ ಗೌರವಾನ್ವಿತ ಸದಸ್ಯರಿಂದ ಅಪೇಕ್ಷಿಸುತ್ತೇನೆ. ಈಗ ಆಯವ್ಯಯವನ್ನು ಗೌರವಾನ್ವಿತ ಸದನದ ಪರಿಗಣನೆಗಾಗಿ ಮಂಡಿಸುತ್ತಿದ್ದೇನೆ ಹಾಗೂ ಆಯವ್ಯಯ ಅಂದಾಜಿನನ್ವಯ 31 ಜುಲೈ 2019 ವೆಚ್ಚವನ್ನು ನಿರ್ವಹಿಸಲು ಲೇಖಾನುದಾನವನ್ನು ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಸಭೆಯನ್ನು ಮುಂದೂಡಿ ಪುನಃ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಭೆ ಸಮಾವೇಶ.